ಇಪ್ಪತ್ತೊಂದು ಯಾರಿಗೇನು ಗೊತ್ತಿಲ್ಲ, ಬಟ್ ಆದ್ರೆ ನಿಮ್ಗಂತೂ ಒಂದು ಲಕ್ಕಿ ವರ್ಷ. 2021ರಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಅದ್ಭುತ ಚಿನ್ನ. ಏನಂತೀರಿ ಸರ್ ವಿಚಾರಕ್ಕೆ? ಇಲ್ಲ, ಖುಷಿಯಾಗುತ್ತೆ, ಎಲ್ಲ ಜನಗಳ ಆಶೀರ್ವಾದ. ಅದೇನೋ ಟಗರು ಆದಮೇಲೆ ಪ್ರೀತಿಯಿಂದ ಡಾಲಿ ಅಂತ ಕರೆದ್ರು ಎಲ್ಲ ಪಾತ್ರಗಳಿಗೂ. ಅಂದರೆ ನಾನೊಂದು ಸಣ್ಣ ಪಾತ್ರದಲ್ಲಿ ಬಂದ್ರೂ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಬಿಸಿಲು ಹೊಡೆದ್ರು. ಆ್ಯಂಡ್ 2021ರಲ್ಲೂ ಅಷ್ಟೇ, ನೀವು ಬಂದಿರೋ ನಾನು ಯಾವ್ಯಾವ ಸಿನಿಮಾದಲ್ಲಿದ್ದೀನಿ ಎಲ್ಲವೂ ಬ್ಲಾಕ್ ಬಸ್ಟ್ರೆ ಎಲ್ಲವೂ. ಅದು ಪೊಗರು ಇರಲಿ, ಯುವರತ್ನ ಇರಲಿ, ಹೇಳ್ತಿರೋದು ಪೊಗರುಲಿ ತುಂಬ ಸಣ್ಣ ಪಾತ್ರ, ಅಂದರೆ ಯುವರತ್ನ ನಮ್ಮದೇ ರತ್ನ ಪ್ರಪಂಚ, ಸಲಗ, ಬಡವರಸ್ಕಲ್ಲು, ಪುಷ್ಪ, ಎಲ್ಲರೂ ಜನಗಳ ಆಶೀರ್ವಾದ. ಅವ್ರು ಯಾವಾಗಲೂ ಹರಿಸೋರು, ಎಲ್ಲಿ ಸಿಕ್ಕಿದ್ರು ನೀವು ಗೆಲ್ಲಬೇಕು, ನೀವು ಗೆಲ್ತೀರಾ ಅಂತ. ತುಂಬ ದೊಡ್ಡ ಮಟ್ಟದಲ್ಲಿ ಬಡವರಸ್ಕಲ್ನ ಕೈ ಹಿಡಿದ್ರು, ಏಕೆಂದರೆ ಅವತ್ತಿಗೆ ಇದ್ದಿದ್ದು ಕಾಂಪಿಟೇಷನಲ್ಲಿ ಏನಾದ್ರು ಫಸ್ಟ್ ಡೇ ಸೆಕೆಂಡ್ ಡೇ ಜನ ಬಂದಿರಲಿಲ್ಲ ಅಂದರೆ ಮೋಸ್ಟ್ಲಿ ನಮಗೆ ಶೋಗಳೇ ಸಿಗ್ತಿರ್ಲಿಲ್ವ ಅಂತ. ಥಿಯೇಟ್ರ್ಗಳೇ ಅಂದರೆ ಅಷ್ಟು ಕಾಂಪಿಟೇಷನ್ ಇತ್ತು. ಒಂದು ಬೇರೆ ಭಾಷೆಯ ಸಿನಿಮಾಗಳು ಎಲ್ಲವೂ ಸೇರಿ 7-8 ಸಿನಿಮಾಗಳಿತ್ತು. ಅದ್ರ ಮಧ್ಯೆ ಬಡವರಾಸ್ಕಲ್ನ ಪ್ರೀತಿಯಿಂದ ಎತ್ಕೊಂಡು ಅಪ್ಕೊಂಡು ನಮ್ಮನ್ನೆಲ್ಲ ಗೆಲ್ಲಿಸಿದ್ದಾರೆ. ಇಡೀ ಕರ್ನಾಟಕ ರ್ಯಾಲಿ ಹೋದೆ, ಎಲ್ಲ ಕಡೆ ಅಷ್ಟು ಅದ್ಭುತವಾಗಿ ಸ್ವೀಕರಿಸಿದ್ರು, ಮೆರೆಸಿದ್ರು. ಸೊ ಇದು ಎಲ್ಲ ನಮ್ಮ ಕನ್ನಡ ಜನತೆಯ ಆಶೀರ್ವಾದ. ಎಲ್ಲ ಗೆಲುವಿನ ಕಂಡಿಟ್ಟು ಅವ್ರಿಗೆ ಸಲ್ಲಬೇಕು, ಅವ್ರ ಪ್ರೀತಿ. ಏನೋ ಒಂದು ಕನ್ನಡ ಸಿನಿಮಾನ ಅಷ್ಟು ಚೆನ್ನಾಗಿ ಅವರು ಎತ್ತಿ ಇನ್ನೊಂದಿಷ್ಟು ಶಕ್ತಿ ಕೊಟ್ಟಿದ್ದಾರೆ, ನಮ್ಮ ಇಡೀ ತಂಡಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದ್ದಾರೆ. ಸರ್, ನಮ್ಮ ದೇಶದಲ್ಲಿ ಒಂದು 2 ಸ್ಟೇಟ್ ಕಲಾವಿದರಿಗೆ ತುಂಬ ಅಪ್ಕೊಂಡದ್ರು, ನಮ್ಮವರು ಬೇರೆಯವರು ಅಂತ ಭೇದ ಭಾವ ಮಾಡಿದ್ರು. ಕರ್ನಾಟಕ ಇಷ್ಟ ಆಯ್ತಾ ಇಷ್ಟ, ಹಾಗೆ ಪಕ್ಕದ ಆಂಧ್ರ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ, ಈಗ ಆಂಧ್ರದಲ್ಲಿ ನಿಮ್ಮನ್ನು ಸ್ವೀಕರಿಸ್ತಾ ಇದ್ದಾರೆ, ಏ ಅವ್ರಿಗೆ ಒಂದು ಹಾಕೊಂಡು ಸಿನಿಮಾ ಮಾಡಬೇಕಪ್ಪ ಅಂತ ಹೇಳ್ತಿದ್ದಾರೆ. ಈಗ ಬಡವರಾಸ್ಕಲ್ ಕೂಡ ಈಗ ತೆಲುಗಲ್ಲಿ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳಿ. ಖುಷಿಯಾಗುತ್ತೆ, ಅಲ್ಲೂ ಕೂಡ ಅಷ್ಟೇ. ಅಂದರೆ ಪುಷ್ಪ ನೋಡಿರೋರು ತುಂಬ ಜನ, ನನ್ನ ಎಷ್ಟೊಂದು ಕಡೆ ನಮ್ಮ ಬಡವರಾಸ್ಕಲ್ ಇದರಲ್ಲೂ ಕಮೆಂಟ್ಸ್ ತೆಲುಗಲ್ಲಿ ಕಮೆಂಟ್ ಮಾಡಿರ್ತಾರೆ, ಅಥವಾ ಪೇಜ್ಗಳಲ್ಲಿ ಎಲ್ಲ ನೋಡ್ತಾ ಇರ್ತೀನಿ. ಆ್ಯಂಡ್ ಒಂದಿಷ್ಟು ಮೀಮ್ಸ್ಗಳೆಲ್ಲ ಕಳಿಸ್ತಾ ಇದ್ರು ಅಲ್ಲಿ ಫ್ರೆಂಡ್ಸು, ಇದು ಎಲ್ಲ ಅಂದರೆ ಆ ಜಾಲಿ ರೆಡ್ಡಿ ಪಾತ್ರ ಇಟ್ಕೊಂಡು ಖುಷಿಯಾಗುತ್ತೆ. ಅಂದರೆ ಕಲೆ ಅಂದರೆ ಕಲಾವಿದರನ್ನ ಅಷ್ಟು ಅದ್ಭುತವಾಗಿ ಭಾಷೆ ಎಲ್ಲದನ್ನು ಮೀರಿ ಗಡಿ ಹೇಳ್ತಿರೋದು ಬಾರ್ಡರ್ಗಳನ್ನೆಲ್ಲ ಮೀರಿ ಸ್ವೀಕರಿಸೋದಿದೆಯಲ್ಲ, ಅದು ತುಂಬ ಖುಷಿ. ಅಲ್ಲೂ ಅಷ್ಟೇ ಚೆನ್ನಾಗಿ ನಿಧಾನಕ್ಕೆ ರಿಸೀವ್ ಮಾಡ್ಕೊತಿದ್ದಾರೆ, ತುಂಬ ಜನ ಬಂದು ಕತೆ ಹೇಳ್ತಿದ್ದಾರೆ. ಇವಾಗ ತೆಲುಗಲ್ಲಿ ರಿಲೀಸ್ ಆಗ್ತಿರೋದು ಅಷ್ಟೇ, ಅಲ್ಲಿ ಇಲ್ಲಿ ಸಿನಿಮಾ ಎಲ್ಲ ತುಂಬ ಚೆನ್ನಾಗಿ ಆದಮೇಲೆ ಅಂದರೆ ಫಸ್ಟೇ ರೆಡಿ ಮಾಡ್ಕೊಂಡಿದ್ವಿ ತೆಲುಗುದು, ಬಟ್ ನಮಗೆ ಕನ್ನಡ ರಿಲೀಸು ಮಾಡೋಷ್ಟು ಶಕ್ತಿ ಇತ್ತು, ಅಲ್ಲೆಲ್ಲ ರಿಲೀಸ್ ಮಾಡೋವಂಥ ಶಕ್ತಿ ಇರಲಿಲ್ಲ. ಇವಾಗ ಅಲ್ಲಿದೆ ಒಂದು ಟೀಮ್ ಬಂದು ನಾವೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದಾರೆ. ನಾನು ಖಂಡಿತ ಮಾಡಿ ಎಷ್ಟು ರೀಚ್ ಆಗುತ್ತೋ ಆಗಲಿ ಅಂತ ಹೇಳಿದ್ದೀನಿ. ಸೊ ನೋಡೋಣ, ಅಲ್ಲೂ ಚೆನ್ನಾಗಾದರೆ ಆಗಲಿ, ಇಲ್ಲಾಂದರೆ ಅಲ್ಲೂ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸು ಇದೆ. ಸೊ ಅದ್ರ ಮೂಲಕನಾದ್ರೂ ಸಿನಿಮಾ ಚೆನ್ನಾಗಿ ರೀಚ್ ಆಗಲಿ, ಏಕೆಂದರೆ ಮಿಡ್ಲ್ ಕ್ಲಾಸ್ ಸಿನಿಮಾ ಎಲ್ಲ. ಐ ಥಿಂಕ್ ಎಮೋಷನ್ ಅನ್ನೋದು ಯೂನಿವರ್ಸಲ್ ಫ್ಯಾಕ್ಟರ್, ಅದು ಯಾರೇ ನೋಡಿದ್ರು ನಮ್ಮ ಮಿಡ್ಲ್ ಕ್ಲಾಸವರು ಅದು ಎಲ್ರಿಗೂ ಕನೆಕ್ಟ್ ಆಗೋಕ್ಕೆ ಸಾಧ್ಯ, ಎಲ್ಲ ಭಾಷೆಯವ್ರಿಗೂ. ಸೊ ತೆಲುಗಲ್ಲಿ ಥಿಯೇಟರ್ ರಿಲೀಸ್ ಟ್ರೈ ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತಮಿಳು ಡೈರೆಕ್ಟ್ ಒನ್ಸ್ ಅಗೇನ್ ನಮ್ಮ ಕಲರ್ ಚಾನಲಲ್ಲಿ ಮತ್ತು ಊಟಲ್ಲೇ ತಮಿಳಲ್ಲಿ ಸಿನಿಮಾ ಬರುತ್ತೆ ಬಡವರಾಜ್ಕಲ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ